99ನೇ ಇಸವಿನಲ್ಲಿ ಚಲುವರಾಯ ಸ್ವಾಮಿಯವರು ಜನತಾದಳದ ಶಾಸಕರಾಗಿದ್ದರು. ಬಹುಶಃ ಆಗ ಬೆರಳಿಕೆ ಶಾಸಕರಷ್ಟೇ ಗೆದ್ದಿದ್ದರು. ಆದರೆ ಹಿನ್ನೆಲೆ ಗೊತ್ತಿಲ್ಲದ ಕೆಲವರು ಮಾತನಾಡ್ತಾ ಇದ್ದಾರೆ. ಶಾಸಕರ ಭವನದಲ್ಲಿ ರೂಮ್ ನಂಬರ್ 18ರಲ್ಲಿ ಚಲುವರಾಯ ಸ್ವಾಮಿಯವರು ಇದ್ದಾಗ ಶ್ರೀಮಾನ್ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಬಾಗ್ರಿ ಬಾಲಕೃಷ್ಣರವರು ಪರಮ ಪೂಜ್ಯ ಬಾಲಗಂಗಾಧರನಾಥ್ ಸ್ವಾಮೀಜಿಯವರ ಒಂದು ಸಭೆ ಮಾಗಡಿ ತಾಲೂಕಲ್ಲಿದ್ದು, ಆ ಸಭೆಯಲ್ಲಿ ಇವರಿಬ್ಬರು ಹೆಸರನ್ನು ಹೇಳಲಿಲ್ಲ ಅಂತ ಅನ್ನೋ ಒಂದು ಸಿಟ್ಟಿನಲ್ಲಿ ಆ ರೂಮಿಗೆ ಬರ್ತಾರೆ. ಆ ರೂಮಿಗೆ ಬಂದು ವಿಲಾಯದೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅಂದಾಗ ಇನ್ನೂ ಅಲ್ಲೊಂದು ಇನ್ನೊಂದು 3-4-5 ಜನ ಸೇರಿಕೊಳ್ತಾರೆ. ಅವ್ರ ಹೆಸರುಗಳು ನನಗೆ ಸ್ಪಷ್ಟವಾಗಿಲ್ಲ, ಬಟ್ ನಾನು ಚಲುವರಾಯ ಸ್ವಾಮಿಯವರಂತೂ ಆ ರೂಮ್ನಲ್ಲಿ ಇದ್ದಿದ್ದು ಸತ್ಯ. ಆಗ ಪರ್ಯಾಯವಾಗಿ ಆದಿಚುಂಚನಗಿರಿ ಮಠಕ್ಕೆ ಒಂದು ಸಭೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದಾದಮೇಲೆ ಕೆಂಗೇರಿನಲ್ಲಿ ಯಾರೋ ಒಬ್ಬ ದೊಡ್ಡ ಲೀಡ್ರ್ ಮನೆಯಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತದೆ. ಇವೆಲ್ಲ ಮಾಡಿ ಕೆಂಗೇರಿ ಮಠದ ಒಂದು ಸಭೆನ ಬಹಳ ವ್ಯವಸ್ಥಿತವಾಗಿ ಅದ್ದೂರಿಯಾಗಿ ಮಾಡು. ಅದರಲ್ಲಿ ನನ್ನ ಹೆಸರಿನಲ್ಲೇ ನಾಗಮಂಗಲದಲ್ಲಿ ಪಾಂಪ್ಲೆಟ್ಸು ಕೂಡ ಪ್ರಿಂಟ್ ಆಯಿತು. ಆ ವಿಚಾರ ತಿಳಿದ ಭೈರವೈಕ್ಯವಾಗಿರ್ತಕ್ಕಂಥ ಬಾಲಗಂಗಾಧರ ಸ್ವಾಮೀಜಿಯವರು ಯಾರು ಈ ಜವರೇಗೌಡ ಅಂತ ಕೇಳಿದಾಗ ನನ್ನ ಪರಿಚಯನೂ ಕೂಡ ಅಲ್ಲಿ ಮಾಡಿಕೊಡ್ತಾರೆ. ಸಂಪೂರ್ಣವಾಗಿ ಸಂಘಟನೆ ಮಾಡಿ ಶ್ರೀಮಾನ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಕೆಂಗೇರಿನಲ್ಲಿ ಒಂದು ಬೃಹತ್ ಸಭೆ ನಡೆದಿದ್ದು ನಿಮಗೆಲ್ಲ ಗೊತ್ತಿದ್ದೇ ಇರತಕ್ಕಂಥದ್ದಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ನಾನು ಮಾತನಾಡಿದ್ದೀನಿ ಯಾವುದೋ ಒಂದು ವಿಡಿಯೋ ರೆಕಾರ್ಡಲ್ಲಿ. ಆದರೆ ಕುಮಾರಸ್ವಾಮಿಯವರು ಚುಂಚನಗಿರಿ ಮಠಕ್ಕೆ ಹೋಗಿದ್ದು ಅದನ್ನು ಚಲುವರಾಯ ಸ್ವಾಮಿಯವರು ಈಗ ರಾಜಕಾರಣಕ್ಕೆ ಯಾಕೆ ಬಳಸ್ಕೊಂಡ್ರು ಗೊತ್ತಿಲ್ಲ, ಅವರಿಬ್ಬರ ವೈಯಕ್ತಿಕವಾದಂಥ ವಿಚಾರ. ಅವಕ್ಕೆ ನಮ್ಮನ್ನೆಲ್ಲ ಹೇಳೋದು ಟ್ಯಾಗ್ ಆನ್ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಏನು ನಡೀತಾ ಇದೆ ಇದು ಖಂಡನೀಯ. ಯಾಕೆಂದರೆ ಇಬ್ಬರೂ ತಪ್ಪು ಮಾಡಿರೋರು ಇಲ್ಲಿ ಏನು ಆದಿಚುಂಚನಗಿರಿ ಮಠದ ವಿರುದ್ಧ ನಾವು ಬೇರೆ ಮಠ ಕಟ್ಟಬೇಕು ಅಂತ ಹೋಗಿ ಎಷ್ಟೆಲ್ಲ ಏನು ಮಾಡಿದ್ರು, ಅವರೇನು ಮಾಡಿದ್ರು ಮಠಕ್ಕೆ ಬರೋದು ಬಿಟ್ರ ಅಂದರೆ ನಮ್ಮಂಥವ್ರು ಹೋಗೋದು ಬಿಟ್ಟು ಅಷ್ಟೇ. ಯಾಕೆ ಅಂದರೆ ಅವಾಗ ಪಾಂಪ್ಲೆಟ್ ಸೈಡ್ಸಿದ ತಪ್ಪಿಗೆ ಪಾಪ. ಆದರೆ ಬಾಲಗಂಗಾಧರ ಸ್ವಾಮೀಜಿಯವರು ಯಾವತ್ತೂ ಇವರು ನಮಗೆ ಅಗೇನೆಸ್ಟಾಗಿ ಮಾತಾಡಿದ್ದವರು ಅಂತ